कर्नाटक आपरेशन कमल के आवत्तु मुंबई सेफ जग आगे इवत्तु महाराष्ट्र आपरेशन गे अस्साम आय्के माड्कोंडिदे बीजेपी अस्साम गे कर्कोंडोगि एल्लरू कूड गुड्डे हाकिद्दारे गुवाहाटी एल्लरू बंडाय शासकरु आपरेशन कमल के बीजेपी हाईकमांड मास्टर माइंड गे माड्ता इदे अंद्रे इवरिगे सडन आगि अक्कपक्कदल्ले सिक्कबारदु ईग गुजरात नल्लि सूरत नल्लि इरिसिद्रु ಮಹಾರಾಷ್ಟ್ರದಿಂದ ತುಂಬಾ ದೂರ ಏನಲ್ಲ ಸೂರತ್ತು ಹಾಗೆ ನೋಡಕ್ಕೆ ಹೋದ್ರೆ ಮಹಾರಾಷ್ಟ್ರ ಕಂಟ್ಕೊಂಡೇ ಗುಜರಾತ್ ಇದೆ ಹಾಗಾಗಿ ಈಗೇನು ಮಾಡಿದ್ದಾರೆ ಎಲ್ಲರೂ ಅಸ್ಸಾಮಿಗೆ ಶಿಫ್ಟ್ ಮಾಡಿದ್ರು ನಾರ್ತ್ ಈಸ್ಟ್ಗೆ ಅಲ್ಲಿಂದ ಯಾವತ್ತು ಬೇಕೋ ಅವತ್ತು ಕರ್ಕೊಂಡು ಬರೋದು ನೀವು ವಿಶ್ವಾಸಮತ ಯಾಚನೆ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಅಲ್ಲಿ ತನಕ ಯಾರು ಇವ್ರ ಕೈಗೆ ಸಿಗಬಾರದು ಅದು ಹೆಂಗೆ ಅಂತಂದ್ರೆ ಎಲ್ಲರೂ ಮೊಬೈಲ್ನು ಕಿತ್ತಿಟ್ಕೊಂಡಿರ್ತಾರೆ ಯಾರು ಕನ್ವಿನ್ಸ್ ಆಗಬಾರದು ಯಾರನ್ನ ಯಾರು ಕಾಂಟ್ಯಾಕ್ಟ್ ಮಾಡಬಾರದು ಈ ಆಪರೇಷನ್ ಕಮಲ ಅಂತಕಂತದೇ ವಿಚಿತ್ರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ ರವೀಶ್ ಬಿಜೆಪಿಯ ಮಾಸ್ಟರ್ ಮೈಂಡ್ ಗೇಮ್ ಇಲ್ಲೂ ಕೂಡ ಗೊತ್ತಾಗ್ತಾ ಇದೆ ಎಲ್ಲರೂ ದೂರದ ಗುವಾಹಟಿಗೆ ಕರ್ಕೊಂಡೋಗಿರ್ತಕ್ಕಂಥದ್ದು ಸೊ ಈ ಸ್ಟ್ರಾಟಜಿ ಹೇಗೆ ವರ್ಕೌಟ್ ಆಗುತ್ತೆ ಅಂತ ರವೀಶ್ ಸ್ಟ್ರಾಟಜಿ ಏನಿದೆ ಇದು ಕೇವಲ ಒಂದು ದಿನ ಎರಡು ದಿನದ ಪ್ಲಾನ್ ಆಗಿರಲ್ಲ ಅಂದ್ರೆ ಒಂದು ವಾರದ ಪ್ಲಾನ್ ಕೂಡ ಆಗಿರಲ್ಲ ಕಳೆದ ಎರಡು ಮೂರು ತಿಂಗಳಿನಿಂದಲೂ ಕೂಡ ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸೆಟಪ್ ಮಾಡುವಂತ ಕಾರ್ಯವನ್ನ ಬಿಜೆಪಿ ಹೈಕಮಾಂಡೇ ಮಾಡುತ್ತೆ ಯಾಕಂದ್ರೆ ಕರ್ನಾಟಕದ ವಿಚಾರದಲ್ಲೂ ಕೂಡ ಇದೇ ರೀತಿ ಒಂದು ರೀತಿಯಲ್ಲಿ ಲಿಫ್ಟ್ ಮಾಡುವಂತ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಮಾಡಿತ್ತು ಅಂದ್ರೆ ಸತತ 6-7 ತಿಂಗಳುಗಳ ಕಾಲ ಒಂದ್ಸರಿ ಅಟೆಂಪ್ಟ್ ಮಾಡ್ತು ಮತ್ತೆ ಫೇಲ್ಯೂರ್ ಆಯ್ತು ತದನಂತರ ಒಂದು ರೀತಿಯಲ್ಲಿ ಅಟೆಂಪ್ಟ್ ಮಾಡುವಂತ ಪ್ರಯತ್ನದಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನ ಮಾಡಿತ್ತು ಹಾಗಾಗಿ ಅದೇ ಮಾದರಿಯನ್ನ ಮಹಾರಾಷ್ಟ್ರ ವಿಚಾರದಲ್ಲೂ ಕೂಡ ಅನುಸರಿಸಿರ್ತಕ್ಕಂಥದ್ದು ಯಾಕೆಂದ್ರೆ ಬಿಜೆಪಿ ಹೈಕಮಾಂಡ್ನ ಸೂಚನೆ ಮೇರೆಗೆ ಈ ಎಲ್ಲಾ ಟ್ರಿಕ್ಗಳು ನಡೀತಾ ಇದೆ ಅಂದ್ರೆ ಕರ್ನಾಟಕದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ 3-4 ಬ್ಯಾಚ್ ನಲ್ಲಿ ಈ ಒಂದು ಶಿಫ್ಟ್ ಮಾಡಿದ್ರು ಈ ಒಂದು ಶಾಸಕರುಗಳನ್ನ ಅಂದ್ರೆ ಒಂದು ಬ್ಯಾಚ್ ಅನ್ನ ಗೋವಾ ಕಡೆ ಕಳಿಸಿದ್ರು ಇನ್ನೊಂದು ಬ್ಯಾಚ್ ಅನ್ನ ಮುಂಬೈ ಕಡೆ ಇನ್ನೊಂದು ಬ್ಯಾಚ್ ಅನ್ನ ದೆಹಲಿ ಇನ್ನೊಂದು ಬ್ಯಾಚ್ ಅನ್ನ ಅಹಮದಾಬಾದ್ ಕಡೆ ಒಟ್ಟಾರೆಯಾಗಿ ಅಂತಿಮವಾಗಿ ಎಲ್ಲರನ್ನು ಕೂಡ ಮುಂಬೈಗೆ ಶಿಫ್ಟ್ ಮಾಡಿ ಅಲ್ಲಿ ಗುಡ್ಡೆ ಹಾಕುವಂತ ಕೆಲಸವನ್ನ ಕರ್ನಾಟಕದ ವಿಚಾರದಲ್ಲಿ ಮಾಡಿದ್ರು ಈಗ ಅದೇ ರೀತಿ ಎಲ್ಲವನ್ನ ಕಡೆ ಮೊದಲು ಗುಜರಾತ್ಗೆ ಕಳಿಸಿದ್ರು ಕೆಲವರನ್ನ ಸೂರತ್ಗೆ ಕಳಿಸಿದ್ರು ಕೆಲವರನ್ನ ಅಹಮದಾಬಾದ್ ಇನ್ನು ಕೆಲವರನ್ನ ಬೇರೆ ಸ್ಟೇಟ್ ಗಳಲ್ಲಿ ಕಳಿಸಿ ಈಗ ಅಸ್ಸಾಂ ನಲ್ಲಿ ಗುಡ್ಡೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಏಕನಾಥ್ ಶಿಂದೆ ಅವರೇ ಹೇಳದಂತೆ ಎಲ್ಲವನ್ನ ಕಡೆ ನಮ್ಮ ಬಲ 40 ಅನ್ನೋ ನಂಬರ್ಸ್ ಅನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಪರೇಷನ್ ಕಮಲ ಮಾಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನ ಮಾಡಿದ್ದಾರೆ ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದು ಕೂಡ ಕಾತ್ ನೋಡ್ಬೇಕಾಗುತ್ತೆ ಯಾಕೆಂದ್ರೆ ಇದು ಕೇವಲ ಒಂದು 3-4 ದಿನಕ್ಕೆ ಮುಗಿಯೋದಿಲ್ಲ ಈ ಒಂದು ಸರ್ಕಸ್ಸು ಹಾಗಾಗಿ ಸುಮಾರು ಒಂದು ವಾರಗಳ ಕಾಲ ಅಥವಾ 15 ದಿನಗಳ ಕಾಲ ತೆಗೆದುಕೊಳ್ಳುತ್ತೆ ಅಲ್ಲಿ ತನಕವೂ ಕೂಡ ಅವರನ್ನ ಸೇಫ್ ಆಗಿಡುವಂತ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಮಾಡುತ್ತೆ ಈ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ಇರತಕ್ಕಂತ ರಾಜ್ಯಗಳೇನಿದೆ ಅಲ್ಲಿ ಯಾವುದು ಸೇಫೆಸ್ಟ್ ಅನ್ನೋ ಕಾರಣಕ್ಕೋಸ್ಕರವಾಗಿಟ್ಟಿರ್ತಾರೆ ಯಾಕಂದ್ರೆ ಕರ್ನಾಟಕದಲ್ಲಿ ಪಕ್ಕದಲ್ಲಿ ಶಿಫ್ಟ್ ಮಾಡಿದ್ರೆ ಪಕ್ಕದಲ್ಲೇ ಇರತಕ್ಕಂಥದ್ದು ಹಾಗಾಗಿ ಇದು ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬಹುದು ಮತ್ತೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೂಡ ಒಂದು ರೀತಿಯಲ್ಲಿ ಪ್ರಬಲವಾಗಿದೆ ಹಾಗಾಗಿ ಇಲ್ಲಿ ಶಿಫ್ಟ್ ಮಾಡೋಕೆ ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ದೂರದ ಒಂದು ಅಸ್ಸಾಂಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಹಾಗಾಗಿ ಆ ಒಂದು ಬಿಜೆಪಿ ಹೈಕಮಾಂಡ್ನ ಸ್ಟ್ರಾಟಜಿ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕೂಡ ಸಾಥ್ ನೋಡ್ಬೇಕಾಗುತ್ತೆ ರವೀಶ್ ಹಾಗೆ ಸಂಪರ್ಕದಲ್ಲಿರಿ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ ಇಲ್ಲಿ